ಪ್ರೀತಿಯ ಭಾರತೀಯ ಬಂಧುಗಳೇ, ಭರತಖಂಡ ಧರ್ಮಪ್ರಧಾನವಾದ ಪುಣ್ಯಭೂಮಿ, ಆಧ್ಯಾತ್ಮ ಇದರ ಉಸಿರು. ವೇದೋಪನಿಷತ್ತುಗಳು ಉಪದೇಶಿಸಿದ ಉನ್ನತ ನೈತಿಕ ಮೌಲ್ಯಗಳೇ ಈ ನೆಲದ ಭದ್ರ ಬುನಾದಿ. ಪರಮಸತ್ಯದ ಅನ್ವೇಷಣೆಯಲ್ಲಿ ಬದುಕಿನ ಸಾರ್ಥಕತೆಯನ್ನು ಕಂಡುಕೊಳ್ಳುವ ಈ ಆರ್ಯಾವರ್ತದ ಹಿರಿಮೆಗರಿಮೆಗಳು ವಿಶ್ವವಂದ್ಯವಾಗಿವೆ. ನಮ್ಮ ದೇಶ ಸಮಗ್ರ ವಿಶ್ವದ ಅಚ್ಚರಿಯ ತಾಣವಾಗಿದೆ. ಮನಸ್ಸಿಗೆ ದಿವ್ಯ ನೆಮ್ಮದಿಯನ್ನುಂಟು ಮಾಡುವ ದೈವ ಸಾನ್ನಿಧ್ಯದ ಅಸಂಖ್ಯ ತೀರ್ಥಕ್ಷೇತ್ರಗಳು, ಋಷಿ ಮುನಿಗಳ ಕಠೋರ ತಪಸ್ಸಿನ ನೆಲೆಯಾದ ಹಿಮಾಲಯದಂತಹ ಪರ್ವತ ಶ್ರೇಣಿಗಳು, ಹಾಗೂ ಬದುಕಿನ ಮರ್ಮವನ್ನು ತೆರೆದಿಡುವ ವೈವಿಧ್ಯಮಯ ದರ್ಶನಗಳಿಗೆ ಮನಸೋತು ಜಿಜ್ಞಾಸು ಸಾಧಕರ ದಂಡೆ ಭಾರತದತ್ತ ಹರಿದು ಬಂದಿದೆ. ಈ ರೀತಿಯ ವಿಶಿಷ್ಟತೆಯನ್ನು ಪಡೆದ ನಮ್ಮ ದೇಶ ಅರಳಿದ್ದು ಗುರುಕುಲ ಶಿಕ್ಷಣ ಪದ್ಧತಿಯ ಹಿನ್ನೆಲೆಯಲ್ಲಿ. ಪ್ರಾಚೀನ ಕಾಲದ ವಿವಿಧ ಕ್ಷೇತ್ರದ ದಿಗ್ಗಜರು ಹೊರಹೊಮ್ಮಿದ್ದು ಗುರುಕುಲಗಳ ಶೈಕ್ಷಣಿಕ ಪ್ರಭಾವದಲ್ಲಿ. ಆದರೆ ಇಂದಿನ ಯಾಂತ್ರಿಕ ಯುಗದಲ್ಲಿ ದೇವರ ಮೇಲಿನ ಶ್ರದ್ಧೆ ಕುಸಿಯುತ್ತಿದೆ. ಸಾವಿರಾರು ವರ್ಷಗಳಿಂದ ಬಾಳಿನ ಬೆಳಕಾಗಿದ್ದ ಪ್ರಾಚೀನ ತತ್ವಜ್ಞಾನ ಶಾಸ್ತ್ರ ಪರಂಪರೆ ನಿಧಾನವಾಗಿ ಕಣ್ಣು ಮುಚ್ಚುತ್ತಿದೆ. ಇಂತಹ ವಿಷಮ ಪರಿಸ್ಥಿತಿಯಲ್ಲಿ ತತ್ವಜ್ಞಾನ ಪರಂಪರೆಯನ್ನು ಸಂರಕ್ಷಿಸುವ ಹೊಣೆಯನ್ನು ಪೀಠಾಧಿಪತಿಗಳು ಹೊರಬೇಕಾಯಿತು. ಈ ಗುರುತರವಾದ ಜವಾಬ್ದಾರಿಗೆ ಅತ್ಯದ್ಭುತವಾಗಿ ಸ್ಪಂದಿಸಿದವರು ಯತಿಕುಲ ಚಕ್ರವರ್ತಿ, ಹಿಂದೂ ಹೃದಯ ಸಾಮ್ರಾಟ, ಉಡುಪಿಯ ಪೇಜಾವರ ಮಠದ ಅಧಿಪತಿಗಳಾದ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು. ಕೇವಲ 24-25 ಹರೆಯದಲ್ಲಿಯೇ ಪೂರ್ಣಪ್ರಜ್ಞ ವಿದ್ಯಾಪೀಠವನ್ನು ಸ್ಥಾಪಿಸಿ ಸ್ವರಗುತ್ತಿದ್ದ ತತ್ವಜ್ಞಾನ ಕ್ಷೇತ್ರಕ್ಕೆ ಅಮೋಘ ಕೊಡುಗೆಯನ್ನು ಕೊಟ್ಟರು. ಶ್ರೀ ವಿಶ್ವೇಶತೀರ್ಥರ ಕನಸಿನ ಕೂಸಾದ ಪೂರ್ಣಪ್ರಜ್ಞ ವಿದ್ಯಾಪೀಠ ದೇಶದ ಪ್ರತಿಷ್ಠಿತ ಗುರುಕುಲಗಳಲ್ಲೊಂದಾಗಿದೆ. ತತ್ವಜ್ಞಾನ ಕ್ಷೇತ್ರದಲ್ಲಿ ತನ್ನದೇ ಆದ ವಿಶಿಷ್ಟ ಛಾಪನ್ನು ಒತ್ತಿದೆ. ಕಳೆದ 60 ವರ್ಷಗಳಿಂದ ಆಸ್ತಿಕ ಸಮಾಜದ ಅವಿಭಾಜ್ಯ ಅಂಗವಾಗಿದೆ. ಸಂಸ್ಥೆಯಿಂದ ಹೊರಬಂದ ಸಾವಿರಾರು ಪರಿಣಿತ ವಿದ್ವಾಂಸರು ಸನಾತನ ವಿದ್ಯೆಯನ್ನು ಉಳಿಸಿ ಬೆಳೆಸುತ್ತಾ ಸಾರ್ಥಕ ಜೀವನ ಸಾಗಿಸುತ್ತಿದ್ದಾರೆ. ಭಾರತ ಮಾತೆಯ ಹೆಮ್ಮೆಯ ಪುತ್ರರಾಗಿದ್ದಾರೆ. ರಾಷ್ಟ್ರಮಟ್ಟದ ವಿಚಾರ ಸಂಕಿರಣಗಳಲ್ಲಿ ಪಾಲ್ಗೊಂಡು ಪ್ರಖರ ಚಿಂತಕರಾಗಿ ಗಮನ ಸೆಳೆದಿದ್ದಾರೆ. ಅನೇಕರು ಬಹುದೊಡ್ಡ ವಿಶ್ವವಿದ್ಯಾಲಯಗಳಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ. ಕೆಲವರು ಅವುಗಳ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದು ಸಮರ್ಥವಾಗಿ ಸಂಸ್ಥೆಗಳನ್ನು ಮುನ್ನಡೆಸುತ್ತಿದ್ದಾರೆ. ಅಂತೆಯೇ ಇಲ್ಲಿಂದ ಸಿದ್ಧರಾದ ನೂರಾರು ಯಾಜ್ಞಿಕರು ಧಾರ್ಮಿಕ ಕ್ಷೇತ್ರದ ಅನಿವಾರ್ಯ ಶಕ್ತಿಗಳಾಗಿ ಸಮಾಜದ ಧಾರ್ಮಿಕ ಅವಶ್ಯಕತೆಗಳನ್ನು ಪೂರೈಸುತ್ತಾ ಧರ್ಮ ಪ್ರಜ್ಞೆ ನಶಿಸದಂತೆ ಕಾಪಾಡುತ್ತಿದ್ದಾರೆ. ಹಲವಾರು ಉತ್ತಮ ವಾಗ್ಮಿಗಳನ್ನು ಸಂಸ್ಥೆಯು ತಯಾರು ಮಾಡಿದೆ. ಅವರೆಲ್ಲ ನಮ್ಮ ದೇಶದ ಅಮೂಲ್ಯ ಸಂಪತ್ತಾದ ಇತಿಹಾಸ ಪುರಾಣಗಳ ಸುಗಂಧವನ್ನು ಎಲ್ಲ ಕಡೆ ಬೀರಿ ಹೆಸರುವಾಸಿಯಾಗಿದ್ದಾರೆ. ಕೇವಲ ಶಾಸ್ತ್ರವಿದ್ಯೆಯಲ್ಲದೆ ಲೌಕಿಕ ಶಿಕ್ಷಣದಲ್ಲೂ ಸಾಧನೆ ಮಾಡಿ ವಕೀಲರಾಗಿ ಲೆಕ್ಕ ಪರಿಶೋಧಕರಾಗಿ ಗಮನ ಸೆಳೆದ ಪ್ರತಿಭಾವಂತರು ಸಂಸ್ಥೆಯಿಂದ ಹೊರಬಂದಿದ್ದಾರೆ. ಇವೆಲ್ಲಕ್ಕೂ ಕಳಸವಿಟ್ಟಂತೆ ನಮ್ಮ ನಾಡಿನ ಅನೇಕ ಪ್ರತಿಷ್ಠಿತ ಮಠಗಳಿಗೆ ಉತ್ತರಾಧಿಕಾರಿಗಳನ್ನು ಕೊಟ್ಟ ಹೆಮ್ಮೆಯು ಪೂರ್ಣಪ್ರಜ್ಞ ವಿದ್ಯಾಪೀಠಕ್ಕಿದೆ. ಇಷ್ಟೆಲ್ಲವನ್ನು ಸಾಧಿಸುತ್ತಲೇ ಇರುವ ಪೂರ್ಣಪ್ರಜ್ಞ ವಿದ್ಯಾಪೀಠ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಸುಸಜ್ಜಿತವಾದ ಪಾಠಶಾಲೆಯ ಕಟ್ಟಡಗಳು ಹಾಗೂ ವಸತಿ ನಿಲಯಗಳನ್ನು ಹೊಂದಿದೆ. ಗುರುಕುಲದಲ್ಲಿ ಹಲವು ಶಾಸ್ತ್ರ ವಿಭಾಗಗಳಿದ್ದು ದ್ವೈತ ಸಿದ್ಧಾಂತದ ಜೊತೆಗೆ
ಎಲ್ಲ ಶಾಸ್ತ್ರಗಳ ತರಬೇತಿಯನ್ನು ನೀಡಲಾಗುತ್ತದೆ. ಇಲ್ಲಿನ ವಿದ್ಯಾರ್ಥಿಗಳಿಗೆ SSLC ಹಾಗೂ PUC ಲೌಕಿಕ ಶಿಕ್ಷಣದ ತರಬೇತಿಯನ್ನು ನೀಡಿ ಉನ್ನತ ಲೌಕಿಕ ಶಿಕ್ಷಣಕ್ಕೂ ಅವಕಾಶವನ್ನು ಕಲ್ಪಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ರುಚಿಕಟ್ಟಾದ ಶುದ್ಧ ಆಹಾರವನ್ನು ನೀಡುವ ಪಾಕಶಾಲೆ, ಪರಿಸರದಲ್ಲಿ ದೈವ ಸಾನ್ನಿಧ್ಯಕ್ಕಾಗಿ ಸುಂದರವಾದ ದೇವಾಲಯಗಳಿವೆ, ವಿದ್ಯಾರ್ಥಿಗಳ ಸರ್ವಾಂಗೀಣ ಏಳಿಗೆಗಾಗಿ ಟೊಂಕ ಕಟ್ಟಿ ನಿಂತ ಸಮರ್ಥ ಅಧ್ಯಾಪಕರ ತಂಡವಿದೆ. ಎಲ್ಲವನ್ನೂ ನೋಡುತ್ತಾ ತೃಪ್ತರಾಗಿ ವಿದ್ಯಾರ್ಥಿಗಳನ್ನು ಹರಸುತ್ತಾ ಕುಳಿತಿರುವ ಶ್ರೀ ವಿಶ್ವೇಶತೀರ್ಥರ ಸುಂದರವಾದ ವೃಂದಾವನವಿದೆ. ಧಾರ್ಮಿಕ ಬಂಧುಗಳೇ, ಪೂರ್ಣಪ್ರಜ್ಞ ವಿದ್ಯಾಪೀಠ ಸಮಾಜದ ಆಸ್ತಿ, ಶ್ರೀ ವಿಶ್ವೇಶತೀರ್ಥರ ಹೃದಯ ಇದೀಗ ಅವರ ಉತ್ತರಾಧಿಕಾರಿಗಳಾದ ಪೂಜ್ಯ ಶ್ರೀ ವಿಶ್ವಪ್ರಸನ್ನ ತೀರ್ಥರು ಸಂಸ್ಥೆಯನ್ನು ಮತ್ತಷ್ಟು ಶಿಸ್ತಿನಿಂದ ಅರ್ಥಪೂರ್ಣವಾಗಿ ಮುನ್ನಡೆಸುತ್ತಿದ್ದಾರೆ. ಇದನ್ನು ಕಾಪಾಡುವ ಭಾರ ನಮ್ಮದು. ಸಂಸ್ಥೆಗೆ ನಮ್ಮ ಮಕ್ಕಳನ್ನು ಸೇರಿಸಿ ಅದನ್ನು ಸಮೃದ್ಧಗೊಳಿಸೋಣ. ಸನಾತನ ವಿದ್ಯೆ ನಶಿಸಿ ಹೋಗದಂತೆ ಜಾಗೃತರಾಗೋಣ. ಜೈ ಭಾರತ ಮಾತೆ.